ನಮಸ್ಕಾರ ದಿನಕ್ಕೊಂದು ಪ್ರಶ್ನೆಗೆ ಸ್ವಾಗತ ಈ ದಿನದ ಪ್ರಶ್ನೆಯನ್ನು ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದ ಪೊಲೀಸ್ ಇನ್ಸ್ಪೆಕ್ಟರ್ ನೇಮಕಾತಿ ಪ್ರಶ್ನೆ ಪತ್ರಿಕೆಯಿಂದ ತೆಗೆದುಕೊಳ್ಳಲಾಗಿದೆ ಅಮಿತ್ ಮೂವತ್ತು ಸಾವಿರ ರೂಪಾಯಿ ಬಂಡವಾಳದೊಂದಿಗೆ ಒಂದು ವ್ಯಾಪಾರವನ್ನು ಪ್ರಾರಂಭಿಸುತ್ತಾನೆ ಕೆಲವು ತಿಂಗಳುಗಳ ನಂತರ ಇಪ್ಪತ್ತು ಸಾವಿರ ರೂಪಾಯಿ ಬಂಡವಾಳದೊಂದಿಗೆ ರಾಹುಲ್ ಆ ವ್ಯಾಪಾರದಲ್ಲಿ ಭಾಗಿಯಾಗುತ್ತಾನೆ ವರ್ಷದ ಕೊನೆಯಲ್ಲಿ ಬಂದ ಲಾಭವನ್ನು ಅಮಿತ್ ಮತ್ತು ರಾಹುಲ್ ಎರಡೂ ಇಷ್ಟು ಒಂದರ ಅನುಪಾತದಲ್ಲಿ ಹಂಚಿಕೊಳ್ಳುತ್ತಾರೆ ಹಾಗಾದರೆ ರಾಹುಲ್ ಎಷ್ಟು ತಿಂಗಳ ನಂತರ ವ್ಯಾಪಾರಕ್ಕೆ ಬಂದು ಸೇರಿದನು ಇದು ಪಾರ್ಟ್ನರ್ಶಿಪ್ಗೆ ಅಥವಾ ಪಾಲುದಾರಿಕೆಗೆ ಸೇರಿದಂತ ಪ್ರಶ್ನೆ ಆಗಿದೆ ಲಾಭವನ್ನ ಯಾವತ್ತು ಅವರು ಮಾಡುವ ಹೂಡಿಕೆಯ ಅನುಪಾತದಲ್ಲೇ ಹಂಚಬೇಕಾಗತ್ತೆ ಸೊ ಈಗ ಅಮಿತ್ ಹಾಗೂ ರಾಹುಲ್ ಇವರ ಲಾಭದ ಅನುಪಾತ ಎರಡು ಇಷ್ಟು ಒಂದು ಇದೆ ಅಂದ್ರೆ ಅವರ ಹೂಡಿಕೆ ಇದು ಲಾಭದ ಅನುಪಾತ ಆಗಿತ್ತು ಹಾಗಾದ್ರೆ ಅವರ ಹೂಡಿಕೆ ಅನುಪಾತ ಕೂಡ ಎರಡು ಇಷ್ಟು ಒಂದು ಅಥವಾ ಎರಡು ಎಕ್ಸ್ ಹಾಗೂ ಒಂದು ಎಕ್ಸ್ ಆಗಿರುತ್ತೆ ಅಮಿತ್ ಮೂವತ್ತು ಸಾವಿರ ರೂಪಾಯಿ ಬಂಡವಾಳವನ್ನ ಹನ್ನೆರಡು ತಿಂಗಳಿಗೆ ಅಂದ್ರೆ ಒಂದು ವರ್ಷಕ್ಕೆ ಹೂಡ್ತಾನೆ ಅಲ್ಲಿಗೆ ಅವನ ಒಟ್ಟು ಹೂಡಿಕೆ ಮೂವತ್ತು ಸಾವಿರ ಇಂಟು ಹನ್ನೆರಡು ಅಥವಾ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿಗಳಾಗುತ್ತೆ ಈಗ ರಾಹುಲ್ ಇಪ್ಪತ್ತು ಸಾವಿರವನ್ನ ಹೂಡಿದ್ದಾನೆ ಎಷ್ಟು ತಿಂಗಳುಗಳ ನಂತರ ಅವನು ವ್ಯಾಪಾರಕ್ಕೆ ಸೇರಿದ್ದಾನೆ ಅಂತ ಕೇಳ್ತಾ ಇದ್ದಾರೆ ಅದ್ರಿಂದ ಎಷ್ಟು ತಿಂಗಳಿಗೆ ಅವನು ಹೂಡಿಕೆ ಮಾಡಿದ್ದಾನೆ ಅಂತ ನೋಡೋಣ ಮೂರು ಲಕ್ಷದ ಅರವತ್ತು ಸಾವಿರ ಏನಿದೆ ಅದು ಎರಡು ಎಕ್ಸ್ ಗೆ ಸಮ ಆದ್ರೆ ಒಂದು ಎಕ್ಸ್ ಎಷ್ಟಕ್ಕೆ ಸಮ ಆಗುತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೇವೆ ಆಗ ಟೂ ಎಕ್ಸ್ ತ್ರೀ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಅಥವಾ ಮೂರು ಲಕ್ಷದ ಅರವತ್ತು ಸಾವಿರ ಇಂಟು ಒಂದು ಎಕ್ಸ್ ಈ ಎಕ್ಸ್ ಗಳು ಕ್ಯಾನ್ಸಲ್ ಆಗುತ್ತೆ ಎರಡರಿಂದ ಒಂದು ಬಾರಿ ಹಾಗೂ ಇದು ಒಂದು ಲಕ್ಷದ ಎಂಬತ್ತು ಸಾವಿರದ ಬಾರಿ ಸೊ ರಾಹುಲ್ ನ ಒಟ್ಟು ಹೂಡಿಕೆ ಒಂದು ಲಕ್ಷದ ಎಂಬತ್ತು ಸಾವಿರ ಆಗಿದೆ ಇದನ್ನ ಇಪ್ಪತ್ತು ಸಾವಿರದಿಂದ ನಾವು ಡಿವೈಡ್ ಮಾಡಿದ್ರೆ ಎಷ್ಟು ತಿಂಗಳಿಗಳಿಗೆ ಅವನು ಹೂಡಿಕೆ ಮಾಡಿದ್ದ ಅನ್ನೋದು ಬರುತ್ತೆ ಎರಡರಿಂದ ಒಂದು ಬಾರಿ ಹಾಗೂ ಒಂಬತ್ತು ಬಾರಿ ಸೊ ಅವನು ಒಂಬತ್ತು ತಿಂಗಳಿಗಳಿಗೆ ಹೂಡಿಕೆಯನ್ನ ಮಾಡಿದ್ದಾನೆ ಹನ್ನೆರಡು ಮೈನಸ್ ಒಂಬತ್ತು ಅಥವಾ ಮೂರು ತಿಂಗಳುಗಳ ನಂತರ ಅವನು ವ್ಯಾಪಾರಕ್ಕೆ ಬಂದು ಸೇರ್ಕೊಂಡಿದ್ದಾನೆ ಧನ್ಯವಾದಗಳು